ನಮಸ್ತೆ, ಹೇಗಿದ್ದೀರ ಎಲ್ಲರೂ? ಇವತ್ತು ನೋಡಿ ನಾನು ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋ ತೋರಿಸ್ಕೊಡ್ತಾ ಇದ್ದೀನಿ. ಟಿಫಿನ್ ಡಬ್ಬಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ, ಬೆಳಗಿನ ತಿಂಡಿಗೆ ಗಡಿಬಿಡಿಗೆ ಎಲ್ಲ ಚೆನ್ನಾಗಾಗುತ್ತೆ. ಇದು ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ನೀವು ನೋಡ್ಕೊಂಬನ್ನಿ. ಫಸ್ಟ್ ಅನ್ನ ಬೇಯಿಸಿಟ್ಕೊಳ್ಳಿ, ಸ್ವಲ್ಪ ಆರಬೇಕು ಇದು ಚಿತ್ರಾನ್ನಕ್ಕೆ ಮಾಡಿಕೊಂಡ ಹಾಗೆ. ಆನಂತರ ನೋಡಿ, ಬಾಂಡ್ಲಿಗೆ ತುಪ್ಪ ಕಾಯಿಸಿದ ಬಾಂಡ್ಲಿ ಇತ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗೆಟ್ಟು ಈ ಕಡೆಯಿಂದ ಕ್ಯಾಪ್ಸಿಕನ್ನ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಯಾಪ್ಸಿಕಮ್ಮನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ತೀರಾ ಚಿಕ್ಕದು ಬೇಡ, ಬಾಯಿಗೆ ಕುರುಕುರು ಅಂತ ಸಿಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಅದು ಚೆಂದ ಫ್ರೈ ಮಾಡಬೇಕು ನಾವು ಎಣ್ಣೆನಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಡಬ್ಬಕ್ಕೆ ಬೆಳಗಿನ ಜಾವ ತುಂಬ ಈಸಿಯಾಗಿ ಮಾಡ್ಕೋಬೋದು. ಕಾರ್ನೊಂದು ಬಿಡಿಸಿಟ್ಕೊಂಡ್ರೆ, ಅನ್ನ ಬೇಯಿಸಿಟ್ಕೊಂಡ್ರೆ 5 ನಿಮಿಷದಲ್ಲಿ ಈ ತಿಂಡಿ ರೆಡಿಯಾಗಿಬಿಡುತ್ತೆ. ನೋಡಿ, ಫಸ್ಟು ಬಾಣಲಿಗೆ ಜೀರಿಗೆ ಹಾಕ್ಕೊಳ್ಳಿ, ಆನಂತರ ಕಾಯಿಮೆಣಸು, ಕ್ಯಾಪ್ಸಿಕಮ್ಮು, ಸ್ವಲ್ಪ ಶುಂಠಿ, ಇಂಗು, ಇದನ್ನೆಲ್ಲ ಹಾಕ್ಕೊಳ್ಳಿ. ಮಸಾಲೆ ಉಂಟು ನೋಡಿ, ನೀವು ಬೇಕಾದಾಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಕೊನೆಗೆ ಇದಕ್ಕೆ ಇದು ಕಾರ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಚಾಟ್ ಮಸಾಲೆ ಹಾಕಿದ್ರೂ ನಡೆಯುತ್ತೆ, ಅಥವಾ ನಿಮಗೆ ಗರಂ ಮಸಾಲೆ ಹಾಕಬೇಕು ಅಂದರೆ ಗರಂ ಮಸಾಲನೂ ಹಾಕ್ಕೋಬೋದು. ಮಸಾಲೆ ನಿಮ್ಗೆ ಇಷ್ಟ ಬಂದಂಗೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬೋದು. ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಕೆಂಪು ಕೆಂಪು ಬರುವಂಗೇನೂ ಮಾಡ್ಬೋದು. ನಾವು ನೋಡಿ, ಶುಂಠಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಕ್ಯಾಪ್ಸಿಕಮ್ಮನ್ನು ಹಾಕ್ಕೋಬೇಕು, ಕರಿಬೇವು ಸೊಪ್ಪು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೋಬೇಕು. ಅದು ಕುರು ಕುರು ಅಂತ ಬಾಯಿಗೆ ಸಿಗಬೇಕಿದ್ರೆ ತುಂಬ ಚೆಂದಾಗುತ್ತೆ. ಇದು ಮಾಡಿ ನೋಡಿ ಒಂದ್ಸಲ ಹೇಗಾಗಿತ್ತು, ಹೇಗಾಗುತ್ತೆ ಅಂತ ಹೇಳಿ ನಾನು ಹಿಂದೆ ಕೂಡ ಈ ವಿಡಿಯೋ ಮಾಡಿದ್ದೆ ಒಂದ್ಸಲ. ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು ಎಲ್ಲ ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ಸ್ಪ್ರಿಂಕ್ಲರ್ ಮಾಡಿದರೂ ಸಾಕು, ನೀರು ಹಾಕದೇನೂ ನಡೆಯುತ್ತೆ ಇದಕ್ಕೆ ನೋಡಿ. ಎಷ್ಟು ಬೇಕೋ ಅಷ್ಟು ಕಾರ್ನ್ ಹಾಕ್ಕೊಳ್ಳಿ. ನಾನೊಂದು 1 ವಾಟಿಯಷ್ಟು ಅನ್ನ ಮಾಡಿದ್ದೆ, ನನಗೆ ಅದಕ್ಕೆ ಸಾಕಾಯಿತು. 1-1.5 ವಾಟಿ ಇರ್ಬೋದು ಅಷ್ಟು ಅನ್ನ, ಅಕ್ಕಿದ್ದು ಅನ್ನಕ್ಕೆ ನಾನು ಮಾಡಿಕೊಂಡಿದ್ದೆ ಆ್ಯಕ್ಚುಲಿ. ಇದಕ್ಕೆ ಬೇಕಂದರೆ ನೀವು ಕ್ಯಾರೆಟು ಸ್ವಲ್ಪ ತುರ್ಕೊಂಡು ಹಾಕೋಬೋದು, ನಿಮ್ಮ ಇಷ್ಟ ಅದು. ಅಥವಾ ನಾನು ಕಲ್ಸನ್ನ ಅಂತ ಮಾಡ್ತಿರಲ್ಲ, ಅದರ ಮಸಾಲೆ ಕೂಡ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ಮಸಾಲೆ ಫುಲ್ಲು ನಿಮಗೆ ನಿಮ್ಮ ಏನು ತಿಂತಾರೆ ಮನೇಲಿ ಅದರ ಇದಕ್ಕೆ ಬಿಟ್ಟಿರೋದು. ಸ್ವಲ್ಪ ಉಪ್ಪು ಇದಕ್ಕೆ ಬೇಯಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಎಳ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಇದು. ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸೋಕ್ಕಿಟ್ಟೆ. ನನಗೆ ಸ್ವಲ್ಪ ಗಡಿಬಿಡಿ ಆಯಿತು ಬೆಳಗ್ಗೆ, ಸ್ವಲ್ಪ ಬೇಗ ಬೇಯಲಿ ಅಂತ ಹಾಗೆ ಮಾಡಿದೆ. ಈಗ ನೋಡಿ, ಅನ್ನದ ಹತ್ರ ಬರೋಣ. ಅನ್ನಕ್ಕೆ ನೋಡಿ, ಸ್ವಲ್ಪ ನಿಂಬೆಹಣ್ಣು, ಉಪ್ಪು, ಅನ್ನಕ್ಕೆ ಬೇಕಾದಷ್ಟು ಮಾತ್ರ ಉಪ್ಪು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸರಿ. ಇದೇ ಥರ ಪುದೀನೂ ಮಾಡ್ಬೋದು. ನೀವು ಬೇಕಾದ್ರೆ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಜೀರಿಗೆ ಹಾಕಿದ ನಂತರ ಕ್ಯಾಪ್ಸಿಕಮ್ ಹಾಕೋ ಮಧ್ಯೆ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ, ಆಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನು. ನೆಕ್ಸ್ಟು ಇದು ಬೆಂದ ನಂತರ ಇದನ್ನು ಹಾಕ್ಕೊಳ್ಳೋಣ. ಮತ್ತೆ ಒಂದು 2-3 ಸಲ ಮಗಚಿ ಮಗಚಿ ಕೈ ಹಾಕ್ತಾ ಇದ್ರೆ ಬೇಗ ಬೇಯುತ್ತೆ ಅದು. ಬೆಂದಿದೆಯಾ ನೋಡ್ತಾ ಇದ್ದೆ, ಅದು ಬೆಂದಿರ್ಲಿಲ್ಲ, ಅದಕ್ಕೆ ಪುನಃ ಸ್ವಲ್ಪ ಮುಚ್ಚಿ ಬೇಯಿಸಿದೆ ನಾನು. ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು. ಸ್ವೀಟ್ ಕಾರ್ನ್ ಅದು ತುಂಬ ಚೆನ್ನಾಗಿತ್ತು. ಮುಚ್ಚಿ ಬೇಯಿಸಿ ಒಂದು 5 ನಿಮಿಷ ಬೇಯಬೇಕಾಗತ್ತೆ.
ನೋಡಿ, ಆನಂತರ ಎಲ್ಲ ಇದಕ್ಕೆ ಅದನ್ನ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕಾರ್ನ್ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿಬಿಡತ್ತೆ. ನೀವು ನಿಂಬೆಹಣ್ಣು ಬೇಡ ಅಂದರೆ ಟೊಮೆಟೊನೂ ಹಾಕ್ಕೋಬೋದು. ನಾವು ಒಳಗಿನ ಬೀಜ ತೆಗೆದು ತಿರುಳು ಮಾತ್ರ ಹಾಕ್ತಾ ಬಂದರೆ ತುಂಬ ಚೆನ್ನಾಗಾಗತ್ತೆ. ಅದು ಒಂಥರ, ನಾನು ಇನ್ನೊಂದು ಸಲ ಬೇಕಾದ್ರೆ ಮಾಡಿ ತೋರಿಸ್ತೇನೆ ನಿಮಗೆ ಅದನ್ನ. ಆನಂತರ ಮೊಸರು ತೊಳೆಯೋದನ್ನು ತೋರಿಸಿ. ನಾನು ತುಂಬ ಸಲ ತೋರಿಸಿದ್ದೀನಿ, ನಾನು ಪದೇ ಪದೇ ತೋರಿಸೋ ಉದ್ದೇಶ ಒಂದೇ, ಎಲ್ಲರೂ ಮನೆಯಲ್ಲಿ ಈ ಪ್ರೊಸೀಜರ್ನ ಮಾಡಿ ಮನೆಯಲ್ಲೇ ಬೆಣ್ಣೆ ತುಪ್ಪ ಮಾಡ್ಕೊಳ್ಳಿ ಅಂತ ಅನ್ನೋದು ಉದ್ದೇಶ ನಂದು. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು, ನಾನು ಸ್ವಲ್ಪ ಬಿಸಿನೀರು ಜಾಸ್ತಿ ಹಾಕ್ಕೊಂಡಿದ್ದಕ್ಕೆ ಆಮೇಲೆ ನಾನು ತಣ್ಣೀರು ಹಾಕ್ಕೊಂಡೆ. ಹಾಕ್ಕೊಂಡು ನಾನು ಕರೆಕ್ಟಾಗಿ ತೋರಿಸ್ತೀನಿ. 1.5 ನಿಮಿಷಕ್ಕೆ ಎಲ್ಲ ಬೆಣ್ಣೆ ಬಂದುಬಿಟ್ಟು ಎಲ್ಲ ತೆಗೆದು ಆಗಿತ್ತು. ನಾನು ನೀವು ಬೇಕಾದ್ರೆ ಟೈಮರ್ ಇಟ್ಕೊಂಡು ನೋಡಿ, ಕೆನೆ ಎಲ್ಲ ಹಾಕ್ಕೊಂಡು ಈಗ ಇವತ್ತು ನಾನು ಕಡಿಬೇಕು. ನಾನು ನಿನ್ನೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮೊಸರು ಅಂದರೆ ಹೆಪ್ಪು ಹಾಕಿ, ಅಥವಾ ಮಜ್ಜಿಗೆ ಅಥವಾ ಮೊಸರು ಹಾಕಿ ಅಂದರೆ ಹೆಪ್ಪು ಹಾಕಿ ಇಡಬೇಕು ಅದನ್ನ. ಇಟ್ಟು ನೋಡಿ, 1-1.5 ನಿಮಿಷಕ್ಕೆ ಈಗ ಮಾಡಿದರೆ ಸಾಕು. ಕಡುಗೋಲಿಗೆ ಸ್ವಲ್ಪ ಬಿಸಿನೀರು ಹಾಕಿ, ನಾನು ಕರೆಕ್ಟಾಗಿ ತೋರಿಸಿದ್ದೀನಿ ನೀವು ಈ ಸಲ. ನೀಟಾಗಿ ಫಾಸ್ಟಾಗಿ ಕಡಿದು 1.5 ನಿಮಿಷ ಮಧ್ಯಕ್ಕೆ ಬಿಡಿ, 2 ನಿಮಿಷ ಅಲ್ಲ ಸಾರಿ, 1-2 ಸೆಕೆಂಡ್ ಮಧ್ಯಕ್ಕೆ ಬಿಡಿ. ಪುನಃ ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಕೂಡಲೇ ಬೆಣ್ಣೆ ಬಂದುಬಿಡುತ್ತೆ. 1.5 ನಿಮಿಷಕ್ಕೆಲ್ಲ ಮೊಸರು ಕಡ್ದಾಗಿರುತ್ತೆ. ಈ ಥರ ಮೊಸರಿಂದ ಬೆಣ್ಣೆ ತೆಗೆದು ಮನೆಯಲ್ಲಿ ಮಾಡಿ ನೋಡಿ. ಅಂಗಡಿಯಿಂದ ಅಥವಾ ನಂದಿನಿ ತುಪ್ಪ ಅದೆಲ್ಲ ತರೋದಕ್ಕಿಂತ ನಾವು ಮನೆಯಲ್ಲಿ ಮಾಡಿದ ತುಪ್ಪ ಎಲ್ರಿಗೂ ಇಷ್ಟ ಆಗುತ್ತೆ. ಮನೆಯವ್ರಿಗೆ ಒಳ್ಳೆಯ ಆಹಾರನೇ ನೀವು ಅಭ್ಯಾಸ ಮಾಡಿಸಿ. ನೀಟಾಗಿ ಕಡಿದ್ರೆ ಸರಿ, ಟಕ 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 ಅಂತ ಆಗ್ಬಿಡತ್ತೆ. ಅಂಗಡಿಯಿಂದ ತಂದ ತುಪ್ಪಕ್ಕೆ ಏನು ಮಿಕ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮನೆಯಲ್ಲಿ ಮಾಡೋ ತುಪ್ಪ ಕಾಯಿಸಿದ್ರೆ ಸಾಕು, ಇಡೀ ಮನೆಯಲ್ಲಿ ಘಮ್ ಅಂತ ಬರುತ್ತೆ. ಒಂದು ಬೆಣ್ಣೆ ದೋಸೆ ಮಾಡೋದಾಗಲಿ ಎಂಥದಕ್ಕಾದ್ರೂ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿದ್ದು ಜಾಸ್ತಿ ಆಯ್ತು, ಅದಕ್ಕೆ ನಾನು ಸ್ವಲ್ಪ ತಣ್ಣೀರು ತಗೊಂಡು ಅದಕ್ಕೆ ಹಾಕ್ಕೊಂಡೆ. ಸಪೋಸ್ ತಣ್ಣೀರಾಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಬಿಸಿ ಆಯ್ತು, ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು ಇಲ್ಲಿ. ಬೆಣ್ಣೆ ಬಂದಾಯಿತು. ಬಂದ ನಂತರ ಕೂಡ 2-3 ಸಲ ಹಿಂಗೆ ಸುತ್ತು ಮಾಡಿ ಮಾಡಿಬಿಟ್ರೆ ನೀಟಾಗಿ ಮುದ್ದೆಗೆ ಬರುತ್ತೆ. ಅದು ನೋಡಿ, ಬೆಣ್ಣೆ ಬಂದಾಯಿತು, ನೋಡ್ಬೋದು ನೀವು. ಕೆನೆ ಕೆನೆಯೇ ತೆಗೆದು ಒಂದು ಚೊಂಬಲಿ ಹಾಕಿಡ್ತಾ ಬರ್ತಾ ಇದ್ದೀನಿ. ನೋಡೋದು, ಹತ್ತಿರ ಬಾಯಿ ಇರುವಂಥ ಪಾತ್ರೆಗೆ ನಾವು ಹಾಕಬೇಕಾಗತ್ತೆ. ಎಲ್ಲರೂ ಮಾಡಿ ನೋಡಿ ಫ್ರೆಂಡ್ಸ್, ಕೆನೆನ ಹಾಗೆಯೇ ಎಸೆಯೋದು ಆ ಥರ ಎಲ್ಲ ಮಾಡಿಬಿಡಿ. ಚೊಂಬಿಗೆ ಹಾಕ್ಕೊಂಡು ಬಂದು ವಾರಕ್ಕೆ 1 ಸಲ ಹೀಗೆ ಕಡಿದ್ರೆ ಸಾಕು, ನಿಮಗೆ ಆರಾಮ್ಸೆ ಬೆಣ್ಣೆ ಮನೆಗೆ ಬೇಕಾಗುವಷ್ಟು ಬೆಣ್ಣೆ ಬಂದೇ ಬರುತ್ತೆ. ನಮ್ಮ ಮನೇಲಿ ಯಾವತ್ತೂ ಬೆಣ್ಣೆ ಅಥವಾ ತುಪ್ಪ ತಪ್ಪೋದಿಲ್ಲ, ಮನೆಯಲ್ಲಿ ಇದ್ದೇ ಇರುತ್ತೆ. ನಮಗೆ ತೀರಾ ಹಾಲಿಲ್ಲ ಅಂತಂದ್ರೆ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ, ಬಿಟ್ಟರೆ ಅಂಗಡಿಯಿಂದ ಬೆಣ್ಣೆ ತುಪ್ಪ ತರುವಂಥ ಅವಶ್ಯಕತೆಯೇ ಬೀಳೋದಿಲ್ಲ. ಆ ಉಳಿದ ಬಿಸಿನೀರನ್ನು ಆ ಕಡುಗೋಲಿಗೆ ಹಾಕಿ ತೊಳೆದಿಟ್ಟುಬಿಡಿ. ಆನಂತರ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೋಡಿ ನೀರು ಹಾಕ್ಕೊಂಡು ಅದರ ಮೇಲೆ ಬೆಣ್ಣೆ ಹಾಕ್ಕೊಳ್ಳಿ. ಆವಾಗ ಬೆಣ್ಣೆ ನೀಟಾಗಿ ತೊಳೆದಂಗೆ ಆಗುತ್ತೆ. ನೋಡಿ ಎಷ್ಟು ಬೆಣ್ಣೆ ಬಂದಿದೆ ನೋಡಿದ್ರ, ಏನಿಲ್ಲ ಅಂದ್ರೂ 100 ಗ್ರಾಮ್ ಮೇಲೆ ಇದೆ ಅದರಲ್ಲಿ ಬೆಣ್ಣೆ. ನನಗೆ 1-1.5 ತಿಂಗಳಿಗೆ ಒಂದು ಡಬ್ಬ ಫುಲ್ ಆಗುತ್ತೆ. ದಟ್ ಮೀನ್ಸ್ 1/4 ಕೆಜಿ ಅಷ್ಟು ತುಪ್ಪ ಆಗುತ್ತೆ ನನಗೆ ಮನೆಯಲ್ಲಿ. ನಾನು ತಗೊಳ್ಳೋದು 1 ಲೀಟ್ರ್ ಹಾಲು ಮಾತ್ರ. ಎರಡನ್ನು ನೋಡಿ ತುಂಬ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಹೇಗಾಯಿತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್